ಇವತ್ತು ಕೋವಿಡ್ ಉಪ ಸಮಿತಿ ಅಂದರೆ ಕೋವಿಡ್ ಮೇಂಟೈನ್ ಮಾಡೋದಕ್ಕೆ ಅಂತಾನೆ ಇವತ್ತು ಒಂದು ಉಪಸಮಿತಿಯನ್ನು ರಚನೆ ಮಾಡಿದ್ದಾರಲ್ಲ ಆ ಸಭೆ ಇದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಮೊದಲ ಸಭೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಮತ್ತು ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಜೊತೆಗೆ ಸಚಿವರಾದ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ಎಂ ಸಿ ಸುಧಾಕರ್ ಹೆಚ್ ಸಿ ಮಹಾದೇವಪ್ಪ ಎಲ್ಲ ಭಾಗಿಯಾಗ್ತಾರೆ ಇವತ್ತಿನದ್ದು ಸೊ ಇವತ್ತಿನ ಸಭೆಯಲ್ಲಿ ಇನ್ನೊಂದಷ್ಟು ರೂಲ್ಸ್ ಬರಬಹುದು ಅಂತ ಅಂದುಕೊಳ್ಳಾಗ್ತಾಯಿದೆ ಯಾಕೆಂದರೆ ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿಯವರು ಶಿಫಾರಸನ್ನು ಮಾಡಿದ್ದಾರೆ ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ಇಟ್ಟಿದ್ದಾರೆ ಕ್ಯಾಬಿನೆಟ್ ಸಬ್ ಕಮಿಟಿಯವರು ಈಗ ಅದನ್ನು ಪರಿಶೀಲನೆ ಮಾಡಿ ಇವತ್ತಿನ ಪರಿಸ್ಥಿತಿ ಹೇಗಿದೆ ಏನು ಎತ್ತ ಅನ್ನೋದನ್ನು ನೋಡಿ ಒಂದಷ್ಟು ರೂಲ್ಸ್ ಯಾಕೆಂದರೆ ಹೊಸ ವರ್ಷಾಚರಣೆಗೆ ಬೇಕೇ ಬೇಕು ಇಲ್ಲಿ ತನಕ ಅವ್ರು ಏನೂ ತೊಗೊಂಡಿಲ್ಲ ಬಟ್ ಜೆ ಎನ್ ಒನ್ ಜಾಸ್ತಿ ಆಗ್ತಾ ಇದೆಯಲ್ಲ ಜೆ ಎನ್ ಡಾಟ್ ಒನ್ ವೈರಾಣುವಿನ ತೀವ್ರತೆ ಬಗ್ಗೆ ವರದಿಯನ್ನು ನೀಡಬೇಕು ತಾಂತ್ರಿಕ ಸಮಿತಿ ಸಲಹಾ ಸಮಿತಿಯವರು ಇವತ್ತು ಕೊಡ್ತಾರೆ ಸಮಿತಿ ವರದಿಯನ್ನು ಆಧರಿಸಿ ಕ್ರಮಗಳ ಬಗ್ಗೆ ಉಪ ಸಮಿತಿ ಸಭೆ ಮಾಡುತ್ತಂತೆ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ನೋಡಿಕೊಂಡು ಗೈಡ್ಲೈನ್ಸನ್ನು ಮಾರ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಾರುತಿ ಅವರಿಂದ ಪಡೆಯೋಣ ಎಸ್ ಮಾರುತಿ ಇವತ್ತಿನ ಸಭೆಯ ಬಳಿಕ ಏನು ರೂಲ್ಸ್ ಬರಬಹುದು ಏನೇನು ಶಿಫಾರಸನ್ನು ಮಾಡಿದ್ದಾರೆ ಖಂಡಿತ ಅರವಿಂದ್ ಇವತ್ತು ಸಭೆ ನಡೀತಿರುವಂತದ್ದು ಇದು ಮೊದಲ ಸಭೆ ಯಾಕಂದರೆ ಉಪ ಸಮಿತಿ ರಾಜ್ಯ ಸರ್ಕಾರ ಕೋವಿಡ್ ಗೋಸ್ಕರನೇ ಸಚಿವರನ್ನು ಒಳಗೊಂಡಂತಹ ಒಂದು ಉಪಸಮಿತಿ ರಚನೆ ಮಾಡಿದೆ ಈಗಾಗಲೇ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಸಾಕಷ್ಟು ಶಿಫಾರಸುಗಳು ಮಾಡಿದೆ ಯಾಕಂದರೆ ನಿನ್ನೆ ಬಂದಂತ ಜೆ ಎನ್ ಒನ್ ಎನ್ ಡಾಟ್ ಒನ್ ಪತ್ತೆ ಆಗಿರೋ ಹಿನ್ನೆಲೆಯಲ್ಲಿ ಅದನ್ನು ತಡೆಗಟ್ಟೋದು ಮತ್ತೆ ಅದರ ಸ್ಪ್ರೆಡ್ಡಿಂಗ್ ಲೆವೆಲ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆಯೂ ಸಹ ವರದಿನ ಸರ್ಕಾರಕ್ಕೆ ಸಲ್ಲಿಸುವಂತಹ ಕೆಲಸನ ಟೆಕ್ನಿಕಲ್ ಅಡ್ವೈಸರ್ ಕಮಿಟಿ ಮಾಡ್ತಿರುವಂಥದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಎಸ್ಪೆಷಲಿ in New York. Uh ಬರ್ತಿರುವಂಥ ಸೆಲೆಬ್ರೇಷನ್ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಮತ್ತು ಕೋವಿಡ್ ರೂಲ್ಸ್ಗಳೇನಿದೆ ಬೇಸಿಕ್ ರೂಲ್ಸು ಮಾಸ್ಕ್ ಅಥವಾ ಸೋಷಿಯಲ್ ಡಿಸ್ಟೆನ್ಸ್ ಇದು ಫಾಲೋ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಸಹ ಸಾಕಷ್ಟು ಚರ್ಚೆಗಳು ಕೂಡ ಟೆಕ್ನಿಕಲ್ ಅಡ್ವೈಸ್ ಸಮಿತಿ ಮಾಡ್ಕೊಂಡಿರುವಂಥದ್ದು ಈ ಶಿಫಾರಸ್ಗಳನ್ನ ಮಾಡಿದರೆ ಎಲ್ಲೆಲ್ಲಿ ಜನ ಸೇರ್ತಾರೆ ಅಲ್ಲಿ ಮಾಸ್ಕ್ಗಳನ್ನು ಬಳಕೆ ಮಾಡೋದಕ್ಕೆ ಶಿಫಾರಸು ಮಾಡಿರುವಂಥದ್ದು ಪ್ರಮುಖವಾಗಿ ಮತ್ತು ಸೋಷಿಯಲ್ ಡಿಸ್ಟೆನ್ಸನ್ನು ಆದಷ್ಟು ಮಾ ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದಕ್ಕೆ ಆದಷ್ಟು ಜನ ಎಚ್ಚರಿಕೆ ವಹಿಸೋದಕ್ಕೆ ಶಿಫಾರಸು ಮಾಡಿದ್ದಾರೆ ಪ್ರಮುಖವಾಗಿ ಇವೆರಡೂ ಆಯಿತು ಅಂದರೆ ಮುಂದಿನ ದಿನಗಳಲ್ಲಿ ಕೋವಿಡ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಅಂದರೆ ಈ ಜೆ ಎನ್ ಒನ್ ಎನ್ ಜೆ ಎನ್ ಡಾಟ್ ಒನ್ ಪತ್ತೆ ಆಗಿರೋ ಕಾರಣಕ್ಕೆ ಅದರ ಪ್ರಭಾವ ಮತ್ತು ಪರಿಣಾಮ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಈಗ ಟೆಕ್ನಿಕಲ್ ಕಮಿಟಿಯವರು ಸರ್ಕಾರದ ಉಪ ಸಮಿತಿಯ ಮುಂದೆ ಅದನ್ನ ಇಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಸಚಿವರೊಂದಿಗೆ ದಿನೇಶ್ ಗುಂಡೂರಾವ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತೆ ಸಭೆಯ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳು ರೂಲ್ಸ್ ರೂಲ್ಸ್ನಲ್ಲಿ ಬದಲಾವಣೆಗಳು ತರೋದಕ್ಕೆ ಸರ್ಕಾರನು ಮುಂದಾಗುವಂಥ ಸಾಧ್ಯತೆ ಇದೆ ಯಾಕಂದರೆ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ನೋಡ್ಕೊಂಡು ಒಂದೇ ಸಲ ಟಫ್ ರೂಲ್ಸ್ ನ ಆಗೋದಿಲ್ಲ ಆದ್ರೆ ಆ ಟಫ್ ರೂಲ್ಸ್ ಮಾಡ್ಲಿಲ್ಲ ಅಂದ್ರೂ ಸಾಕಷ್ಟು ನಿಯಮಗಳ ಬದಲಾವಣೆ ಮಾಡ್ದ ಕಠಿಣ ರೂಲ್ಸ್ ಗಳನ್ನ ಜಾರಿ ತರೋದ್ರ ಬಗ್ಗೆನೂ ಸರ್ಕಾರ ಚಿಂತನೆ ನಡೆಸುತ್ತೆ ಅರವಿಂದ್ ಓಕೆ ಮಾರುತಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ